ಮತ್ತೆ ಅಮ್ಮನ ಚಾನಲಲ್ಲಿ ಒಂದು ಮನ್ವಿತಾಳದ್ದು ರೆಸಿಪಿ. ಹೌದು ನೋಡಿ, ಕೇಕ್ ಗೆ ಇದನ್ನು ತೆಗಿತೇನೆ. ಮಾಡುವಾಗ ನಾನು ನೋಡೋದಷ್ಟೇ, ಮತ್ತೆ ಮಾಡಿದ ಮೇಲೆ ತಿನ್ನೋದು. ವಿತಾ ಫ್ಯಾಮಿಲಿಗೆ ನಿಮಗೆಲ್ಲರಿಗೂ ಸ್ವಾಗತ. ಇವಾಗ ಬೆಳಗಿದ್ದು ಬ್ರೇಕ್ಫಾಸ್ಟ್ ಆಗಿ ಇವತ್ತಿನ ವ್ಲಾಗನ್ನು ಇವಾಗ ಸ್ಟಾರ್ಟ್ ಮಾಡಿದ್ದೇನೆ. ಇವತ್ತಿನ ಈ ವಿಡಿಯೋನು ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು, ನೀವು ಫಸ್ಟ್ ಟೈಮ್ ನನ್ನ ಚಾನಲ್ಗೆ ಭೇಟಿ ನೀಡಿದ್ದಾದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಬೇಕು. ಹಾಗೆ ತುಂಬ ಮಂದಿ ನನ್ನ ವೀಡಿಯೋಸನ್ನು ನೋಡ್ತಾ ಇದ್ದಾರೆ, ಆದರೆ ಸಬ್ಸ್ಕ್ರೈಬ್ ಮಾಡಿದವರು ನೋಡೋದು ತುಂಬಾ ಕಡಿಮೆ. ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇದ್ದಾರೆ. ಹಾಗಾಗಿ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನೀವೊಂದು ಸಬ್ಸ್ಕ್ರೈಬ್ ಮಾಡೋದರಿಂದ ಏನು ಲಾಸ್ ಆಗೋದಿಲ್ಲ, ನಮಗೆ ಸ್ವಲ್ಪ ಸಬ್ಸ್ಕ್ರೈಬರ್ ಗ್ರೇನ್ ಆಗ್ತದೆ ಅಷ್ಟೇ. ಹಾಗಾಗಿ ನಾನು ಹೇಳ್ತಿರೋದು ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಇವತ್ತಿನ ವೀಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಇವತ್ತು ತುಂಬಾ ಕೆಲಸ ಇದೆ, ಮಧ್ಯಾಹ್ನದೊಳಗೆ ಎಲ್ಲ ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಸ್ಬೇಕು, ಅದೇ ರೀತಿ ಅಡುಗೆ ಕೂಡ ಆಗಬೇಕು. ಇವತ್ತು ನಮ್ಮ ಮನೆ ಶುದ್ಧೀಕರಣಕ್ಕೆ ಅಂದರೆ ಮನೆಯನ್ನು ಪವಿತ್ರ ಮಾಡಲಿಕ್ಕೆ ನಮ್ಮ ಚರ್ಚಿನ ಗುರುಗಳು ಬರ್ತಾರೆ. ನಮ್ಮದು ಕಪ್ಪು ದಿನಗಳು ಸ್ಟಾರ್ಟ್ ಆಗೋದಕ್ಕಿಂತ ಮೊದಲು ಪ್ರತಿಯೊಂದು ಮನೆಯನ್ನು ಗುರುಗಳು ಬಂದು ಶುದ್ಧೀಕರಣ ಮಾಡ್ತಾರೆ. ಹಾಗ ಮನೆಯನ್ನು ಸ್ವಲ್ಪ ಕ್ಲೀನ್ ಆ್ಯಂಡ್ ನೀಟಾಗಿ ಇಡಬೇಕು. ಹಾಗಾಗಿ ಬೇಗ ಬೇಗನೆ ಅಡುಗೆ ಮಾಡಬೇಕು, ಕ್ಲೀನಿಂಗ್ ಕೆಲಸ ಕೂಡ ಆಗಬೇಕು. ಜೊತೆ ಜೊತೆಗೇನು ಎರಡನ್ನು ಕೂಡ ಮಾಡ್ತೇನೆ, ನೋಡೋಣ. ಸಾಧ್ಯವಾದಷ್ಟು ವೀಡಿಯೋವನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ಹಾಗೆಯೇ ಮಧ್ಯಾಹ್ನಕ್ಕೆ ಅಡುಗೆ, ಇವತ್ತು ಒಂದು ಸೌತೆ ಇದೆ. ಸೌತೆಗೆ ನಾನಿವತ್ತು ಹಲಸಿನ ಬೀಜ ಹಾಕಿ ಒಂದು ಸಿಂಪಲಾದ ಒಂದು ಸಾರು ಮಾಡ್ತಾ ಇದ್ದೇನೆ. ಹಲಸಿನ ಸೀಸನ್ ಬಂದರೆ ಸಾಕು, ಮತ್ತು ಪ್ರತಿಯೊಬ್ಬರ ಮನೆಯಲ್ಲೂ ಹಲಸಿನ ಬೀಜ ಇದ್ದೇ ಇರ್ತದೆ. ಹಾಗೆ ನಮಗೆ ಇವಾಗ ಈ ಸಲ ಸ್ವಲ್ಪ ಬೇಗನೆ ಹಲಸಿನ ಹಣ್ಣು ಸಿಕ್ಕಿದ ಕಾರಣ ಹಲಸಿನ ಬೀಜ ಸ್ವಲ್ಪ ಇದೆ, ಅದನ್ನು ವೇಸ್ಟ್ ಮಾಡೋದು ಯಾಕೆ? ಹಾಗೆ ಸೌತೆಕಾಯಿ ಕೂಡ ಇದೆ ಅಲ್ವಾ, ಬೇಗನೆ ಒಂದು ಪದಾರ್ಥ ಮಾಡ್ತೇನೆ, ಸಿಂಪಲಾಗಿ ಮಾಡ್ತಿರೋದು. ಅದರ ರೆಸಿಪಿಯನ್ನು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ ಎಷ್ಟು ಹಲಸಿನ ಬೀಜ ಇದೆ, ಸಣ್ಣ ಸಣ್ಣದು ನೋಡಿ. ಇವಾಗ ಇದನ್ನು ಸ್ವಲ್ಪ ಜಜ್ಜಿ ಇದರ ಹೊರಗಿನ ಸಿಪ್ಪೆಯನ್ನು ತೆಗೆದು ರೆಡಿ ಮಾಡಿಕೊಳ್ತೇನೆ. ನೋಡಿ ಎಷ್ಟು ದೊಡ್ಡ ಸೌತೆಕಾಯಿ ಇದೆ. ಇವಾಗ ಕಟ್ ಮಾಡಿ ಬೇಯಿಸ್ಲಿಕ್ಕೆ ಇಡ್ತೇನೆ, ಜೊತೆಗೆ ಹಲಸಿನ ಬೀಜ ಕೂಡ ಹಾಕಿ ಬೇಯಿಸ್ಲಿಕ್ಕೆ ಇಡ್ತೇನೆ. ಹಲಸಿನ ಬೀಜವನ್ನು ಜಜ್ಜಿ ಎಲ್ಲ ಇಟ್ಟಿದ್ದೇನೆ, ಅದರ ಸಿಪ್ಪೆಯನ್ನು ತೆಗಿಬೇಕಿನ್ನು. ಹಾಗೆಯೇ ಇದನ್ನು ಕೂಡ ಕಟ್ ಮಾಡಿ ಎಲ್ಲ ರೆಡಿ ಮಾಡಿ ಬೇಯಿಸ್ತೇನೆ. ನೋಡಿ ಹಲಸಿನ ಬೀಜದ ಸಿಪ್ಪೆಯನ್ನು ತೆಗೆದಾಯಿತು. ಈಗ ಹಲಸಿನ ಬೀಜ ಮತ್ತು ಸೌತೆಕಾಯಿಯನ್ನು ಒಟ್ಟಿಗೆ ಬೇಯಿಸ್ತೇನೆ. ಹಾಗೆಯೇ ಇಲ್ಲಿ ಸೌತೆಕಾಯಿಯನ್ನು ಕೂಡ ಕಟ್ ಮಾಡಿ ತೊಗೊಂಡಿದ್ದೇನೆ, ಅದನ್ನು ಕೂಡ ಇವಾಗ ಅದೇ ಪಾತ್ರೆಗೆ ಹಾಕ್ತೇನೆ. ಇದಕ್ಕೆ ಬೇಕಾದಷ್ಟು ಉಪ್ಪು ಹಾಕ್ತೇನೆ, ಒಂದು ನೀರುಳ್ಳಿ ಹಾಕ್ತೇನೆ, 2 ಟೀಸ್ಪೂನ್ ಆಗುವಷ್ಟು ನಾನು ಇಲ್ಲಿ ಮೆಣಸಿನ ಹುಡಿ ಹಾಕ್ತೇನೆ. ಇದು ಬೇಯಲಿಕ್ಕೆ ಬೇಕಾಗುವಷ್ಟು ನೀರನ್ನು ಹಾಕಿ ಇದನ್ನು ಸಾಫ್ಟ್ ಆಗುವ ತನಕ ಬೇಯಿಸಿಕೊಳ್ಬೇಕು. ತುಂಬ ನೀರು ಸಾರು ಥರ ಮಾಡೋದು ಬೇಡ, ಅಂದರೆ ಟೊಮೆಟೊ ಸಾರು ನಾವು ನೀರಾಗಿ ಮಾಡ್ತೇವಲ್ಲ ಆ ಥರ ಮಾಡೋದು ಬೇಡ, ಸ್ವಲ್ಪ ಗಸಿ ಥರ ಬರಬೇಕು. ಹಾಗಾಗಿ ಇವಾಗ ಇದಕ್ಕೆ ಬೇಕಾದಷ್ಟು ನೀರನ್ನು ಹಾಕಿ ಚೆನ್ನಾಗಿ ಬೇಯಿಸಬೇಕು. ಇವಾಗ ನಾನು ಬೇಯಿಸ್ಲಿಕ್ಕೆ ಇಡ್ತೇನೆ. ಇವಾಗ ಬೇಯಿಸ್ಲಿಕ್ಕೆ ಇಟ್ಟದ್ದು ಹೇಗಾಗಿದೆ ಅಂತ ನೋಡೋಣ. ನೋಡಿ ಬೇಯ್ತಾ ಇದೆ, ಇನ್ನು ಕೂಡ ಚೆನ್ನಾಗಿ ಬೇಯಬೇಕು, ತುಂಬ ಸಾಫ್ಟ್ ಆಗಬೇಕು. ಹಾಗೆಯೇ ಇಲ್ಲಿ ಅಲಸಂದೆ ಹಾಗೂ ಹೀರೆಕಾಯಿ ಇತ್ತು, ಎರಡನ್ನು ಮಿಕ್ಸ್ ಮಾಡಿ ಇಲ್ಲಿ ಪಲ್ಯ ಮಾಡಿದ್ದೇನೆ. ಇವಾಗ ಬೇಯಿಸ್ಲಿಕ್ಕೆ ಇಟ್ಟಿದ್ದೇನೆ, ಬೇಯ್ತಾ ಬಂತು. ಹೊರಗಡೆ ಪದಾರ್ಥ ಆಗ್ತಾ ಇದೆ, ಸೌತೆಕಾಯಿ ಹಾಗೂ ಹಲಸಿನ ಬೀಜ ಹಾಕಿ ಬೇಯಿಸ್ಲಿಕ್ಕೆ ಇಟ್ಟಿದ್ದೇನೆ. ಹಾಗೆ ಇಲ್ಲಿ ನಾನು ಇವಾಗ ಪಲ್ಯ ಮಾಡ್ತಾ ಇದ್ದೇನೆ. ಸ್ವಲ್ಪ ಅಲಸಂದೆ ಇತ್ತು, ಅದೇ ರೀತಿ ಹೀರೆಕಾಯಿ ಇತ್ತು, ಎರಡನ್ನು ಮಿಕ್ಸ್ ಮಾಡಿ ಇವಾಗ ಬೇಯಿಸ್ಲಿಕ್ಕೆ ಇಟ್ಟಿದ್ದೇನೆ. ಪಲ್ಯ ಕೂಡ ರೆಡಿ ಆಗ್ತಾ ಇದೆ. ಹಾಗೆ ನನಗೆ ಇವಾಗ ಒಂದು ಶಾರ್ಟ್ ವಿಡಿಯೋ ಆಗಬೇಕು, ಒಂದು ಚರ್ಮರಿ ರೆಸಿಪಿಯನ್ನು ಇವಾಗ ಮಾಡ್ತಾ ಇದ್ದೇನೆ. ಮೊನ್ನೆ ನಾನು ಮಾಡಿದ್ದೆ, ಚೆನ್ನಾಗಿ ಬಂದಿತ್ತು, ಹಾಗೆ ಅದರ ಶಾರ್ಟ್ ವಿಡಿಯೋವನ್ನು ಇವತ್ತು ಮಾಡಬೇಕು, ಮಾಡಿ ಇವತ್ತು ಅಪ್ಲೋಡ್ ಮಾಡ್ತೇನೆ. ಶಾರ್ಟ್ ವಿಡಿಯೋವನ್ನು ನೋಡಿ ಸಪೋರ್ಟ್ ಮಾಡಿ. ಹಾಗೆಯೇ ಇವಾಗ ಎಲ್ಲ ಕೆಲಸದರ ಜೊತೆಗೆ ಅದನ್ನು ಕೂಡ ಒಂದು ಮಾಡಿ ಮುಗಿಸ್ತೇನೆ. ಆಮೇಲೆ ಮನೆ ಗುಡಿಸಿ ಎಲ್ಲ ಒರೆಸಿ ಕ್ಲೀನ್ ಮಾಡಬೇಕು, ಮನಾಗುವಾಗ ಮನೆಯೆಲ್ಲ ಕ್ಲೀನ್ ಆಗಬೇಕು, ಯಾಕೆಂದರೆ ಮತ್ತೆ ಗುರುಗಳು ಬಂದು ಮನೆಯನ್ನು ಶುದ್ಧೀಕರಣ ಮಾಡ್ತಾರೆ. ಹಾಗಾಗಿ ಅದರ ಮೊದಲೆಲ್ಲ ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಬೇಕು, ಹಾಗಾಗಿ ಬೇಗ ಬೇಗನೆ ಮಾಡ್ತಾ ಇದ್ದೇನೆ. ನೋಡಿ ಈ ಥರ ಇವಾಗ ಬೇಯ್ತಾ ಬಂದಿದೆ, ಇನ್ನು ಕೂಡ ಸ್ವಲ್ಪ ಬೇಯಲಿಕ್ಕಿದೆ. ಆದರೆ ಹಲಸಿನ ಬೀಜ ಮಾತ್ರ ಅಷ್ಟು ಒಳ್ಳೆಯದು ಅಂತಿಲ್ಲ,
ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಗೂ ಒಂದು ತುಂಡು ಬೆಲ್ಲವನ್ನು ಹಾಕ್ತೇನೆ. ಉಪ್ಪು ಸ್ವಲ್ಪ ಕಡಿಮೆ ಇದೆ ಅಂತೇಳಿ ಉಪ್ಪನ್ನು ಆ್ಯಡ್ ಮಾಡ್ತೇನೆ. ಬೆಲ್ಲ ಹಾಕಿದರೆ ತುಂಬಾ ಟೇಸ್ಟಾಗಿ ಬರ್ತದೆ. ಇದಕ್ಕೆ ಇನ್ನೂ ಕೂಡ ಚೆನ್ನಾಗಿ ಕುದಿ ಬರಬೇಕು. ಆಮೇಲೆ ಒಂದು ಒಗ್ಗರಣೆಯನ್ನು ಇಟ್ಟರೆ ಪದಾರ್ಥ ರೆಡಿ ಆಗ್ತದೆ. ಇವಾಗ ಸೌತೆಕಾಯಿ ಹಾಗೂ ಹಲಸಿನ ಬೀಜ ಹಾಕಿ ಮಾಡಿದ ಪದಾರ್ಥ ರೆಡಿ ಆಯಿತು. ಅದಕ್ಕೆ ನಾನು ಇವಾಗ ಒಗ್ಗರಣೆಯನ್ನು ಇಡ್ತೇನೆ. ಬೆಳ್ಳುಳ್ಳಿಯಲ್ಲಿ ಒಗ್ಗರಣೆಯನ್ನು ಹಾಕ್ತೇನೆ ನೋಡಿ. ಈ ಥರ ನಾನು ಮಾಡಿದ್ದೇನೆ. ಜಾಸ್ತಿ ತೆಳುವು ಅಲ್ಲ, ದಪ್ಪನೂ ಅಲ್ಲ. ಅನ್ನದ ಜೊತೆಗೆ ಸೂಪರ್ ಆಗಿರ್ತದೆ ನೋಡಿ. ಯಾವ ಥರ ಕಾಣ್ತಾ ಇದೆ ನೋಡಿ. ಅದು ಹಲಸಿನ ಬೀಜ ಇನ್ನೂ ಕೂಡ ಚೆನ್ನಾಗಿದ್ದರೆ ಪದಾರ್ಥ ಅಂತೂ ಸೂಪರ್ ಆಗ್ತದೆ ನೋಡಿ. ಇಲ್ಲಿ ಒಗ್ಗರಣೆ ರೆಡಿ ಆಯಿತು. ಎಣ್ಣೆ, ಸಾಸಿವೆ, ಬೆಳ್ಳುಳ್ಳಿ ಹಾಗೂ ಕರಿಬೇವನ್ನು ಹಾಕಿದ್ದೇವೆ. ಈಗ ಸೌತೆಕಾಯಿ ಹಾಗೂ ಹಲಸಿನ ಬೀಜ ಹಾಕಿದ ಪದಾರ್ಥ ರೆಡಿ ಆಯಿತು ನೋಡಿ. ಪದಾರ್ಥ ಎರಡೂ ಕೂಡ ಇವಾಗ ರೆಡಿ ಆಯಿತು. ಪಲ್ಯ ಕೂಡ ರೆಡಿ, ಅಡುಗೆ ರೆಡಿ ಆಯಿತು. ಆದರೆ ಊಟ ಮಾಡಲಿಕ್ಕೆ ಇನ್ನೂ ಕೂಡ ಟೈಮ್ ಇದೆ. ಮನೆ ಗುಡಿಸಿಯೆಲ್ಲ ಆಗಿದೆ, ಇವಾಗ ಬೇಗನೆ ಒರೆಸ್ತೇನೆ. ಗುರುಗಳು ಬಂದು ಮನೆ ಶುದ್ಧೀಕರಣ ಮಾಡಿ ಹೋದರು. ಹಾಗೆ ಇವಾಗ ಗಂಟೆ ಮೂರು ಕಳೆಯಿತು. ಸಂಗೀತ ಇಲ್ಲಿ ಏನೋ ಸ್ಪೆಷಲ್ ಮಾಡ್ತಾ ಇದ್ದಾಳೆ, ನಿಮಗೆ ತೋರಿಸ್ತೇನೆ ಏನು ಮಾಡ್ತಾಳೆ ಅಂತೇಳಿ ನೋಡಿ. ಏನು ಮಾಡಿದ? ನಾನು ಗೋಧಿ ಹಿಟ್ಟಿನಿಂದ ಕೇಕನ್ನು. ಒಳ್ಳೇದಾಗ್ತದ ಗೋಧಿ ಹಿಟ್ಟಿನಿಂದ? ನಾನು ಟ್ರೈ ಮಾಡಿ, ಅದು ಒಂದು ರೀಲ್ಸಲ್ಲಿ ಬಂತು ನನಗೆ, ಹಾಗೆ ನಾನು ಟ್ರೈ ಮಾಡಿದೆ. ಮತ್ತೆ ಅದಕ್ಕೆ ಇಂಗ್ರೀಡಿಯೆಂಟ್ಸ್ ಹೇಗೆ ಗೊತ್ತು? ಅದರಲ್ಲಿ ಅವರು ಹೇಳಿದ್ರು ಇಂಗ್ರೀಡಿಯೆಂಟ್ಸ್ ಎಲ್ಲ. ನೋಡಿ ಇವಾಗ ಗೋಧಿ ಹಿಟ್ಟನ್ನೆಲ್ಲ ಮಿಕ್ಸ್ ಮಾಡಿ ಆಯಿತು. ಹಿಟ್ಟು ರೆಡಿ ಆಯಿತು. ಇವಾಗ ಹಿಟ್ಟನ್ನು ಟಿನ್ನಲ್ಲಿ ಹಾಕ್ತಾ ಇದ್ದಾಳೆ. ಜಾಸ್ತಿ ಆಗುವುದ? ಇದು ಒಳ್ಳೇದು ಬಂದರೆ ನೆಕ್ಸ್ಟ್ ಇದೇ ಮಾಡೋದು. ಮತ್ತೆ ಅಮ್ಮನ ಚಾನಲಲ್ಲಿ ಒಂದು ಮನ್ವಿತಾಳದ್ದು ರೆಸಿಪಿ. ಹೌದು ಅಲ್ವಾ? ಎಸ್. ಹುಡುಗರಿಗೆ ಬಿಸಿ ಇಲ್ವಾ? ಕುಕ್ಕರಿಗೆ ಇಡ್ತಾ ಇದ್ದಾಳೆ. ಹುಡುಗರಿಗೆ ನಾನು ಇಡ, ಅದು ಬಿಸಿ ಆಗಲಿಲ್ಲ ನಿಮಗೆ ಭಯ ನೋಡಿ. ಅವಳಿಗೆ ಕುಕ್ಕರ್ನೊಳಗೆ ಇಡಲಿಕ್ಕೆ ಭಯ ಆಗ್ತದಂತೆ, ಹಾಗಾಗಿ ನನ್ನ ಹತ್ರ ಹೇಳಿದ್ಲು. ಅದು ಸ್ವಲ್ಪ ಬಿಸಿ ಉಂಟಲ್ಲ, ಅದನ್ನು ಅಷ್ಟು ಬಿಸಿ ಇಲ್ಲ. ಇನ್ನು ಇದಕ್ಕೆ ಕವರ್ ಮಾಡಿ ಅದು ಚೆನ್ನಾಗಿ ಬೇಕಾಗುವ ತನಕ ಬೇಕ್ ಮಾಡಬೇಕು. 40-45 minutes. ಅದು ಮೊನ್ನೆ ಸ್ವಲ್ಪ ಕಾಳುಮೆಣಸನ್ನು ಕೊಯ್ದೆವು, ಆಮೇಲೆ ಕೊಯ್ಲೇ ಇಲ್ಲ. ಟೈಮ್ ಸಿಕ್ಕಿದಾಗ ಕೊಯ್ಯೋದು. ನಿನ್ನೆ ಸಾಯಂಕಾಲ ಸ್ವಲ್ಪ ಜಾನ್ ಅವರು ಕೊಯ್ದರು, ಹಾಗೇನೇ ಇದೆ. ಅದನ್ನು ಇವಾಗೆಲ್ಲ ಬಿಡಿಸಿ ಕ್ಲೀನ್ ಮಾಡಲಿಕ್ಕೆ ಕೂಡ ಇದೆ. ಹಾಗೆಯೇ ಇಲ್ಲಿ ಮರದಲ್ಲಿ ಕೂಡ ಇದೆ ನೋಡಿ, ಈ ಮರದಲ್ಲೆಲ್ಲ ಇದೆ. ಅದನ್ನೆಲ್ಲ ಇವಾಗ ಕೊಯ್ಯಬೇಕು, ಸಾಧ್ಯವಾದಷ್ಟು ಕೊಯ್ಯೋದು. ಚಾಕ್ಲೇಟ್ ಸಿರಪ್ ಯಾವುದರಿಂದ ಮಾಡಿದ್ದು? ಬಿಸ್ಕಿಟ್. ಟ್ರೀಟ್ ಅದು. ಮತ್ತೆ ಅಂಗಡಿಯಿಂದ ಚಾಕ್ಲೇಟ್ ತಂದ್ರೆ ಸ್ವಲ್ಪ ಆಗ್ತದೆ, ಅದಕ್ಕೆ ನಾನೇ ಮಾಡಿದ್ದು. ಅದು ಒಳ್ಳೇದಾಗ್ತದ? ಬಿಸ್ಕಿಟ್ ಅಲ್ಲ, ಚಾಕ್ಲೇಟ್ ಬಿಸ್ಕಿಟ್. ಸ್ವಲ್ಪ ಕಾಳುಮೆಣಸನ್ನು ಕೊಯ್ದು ತಂದೆ, ಉಳಿದ ತಿನ್ನು ಜಾನ್ ಕೊಯ್ತಾ ಇದ್ದಾರೆ. ಹಾಗೆಯೇ ಹಾಲು ಕರೀಲಿಕ್ಕೆ ಕೂಡ ಇವಾಗ ಟೈಮ್ ಆಯಿತು. ಇನ್ನು ಹಾಲು ಕರೆದು ಟೀ ಮಾಡಿ ಮತ್ತೆ ವಿಡಿಯೋವನ್ನು ಕಂಟಿನ್ಯೂ ಮಾಡ್ತೇನೆ ನೋಡಿ. ಇಲ್ಲಿ ಕೇಕ್ ಬೇಕ್ ಮಾಡಿ ಆಯಿತು. ತುಂಬ ಸಾಫ್ಟಾಗಿ ಬಂದಿದೆ ನೋಡಿ. ಈಗ ಬಿಸಿ ಉಂಟು, ಮುಟ್ಲಿಕ್ಕೆ ಅಷ್ಟು ಆಗುದಿಲ್ಲ. ಮಂಡಿತಾ ಕೇಕ್ ಮಾಡ್ತಾ ಇದ್ದಾಳೆ, ನಾನಿವಾಗ ಟೀ ಮಾಡ್ತೇನೆ. ಅದು ಕೇಕ್ ರೆಡಿ ಆಗ್ತಾ ಬಂತು, ಹಾಗೆ ನಾನಿವಾಗ ಟೀ ಮಾಡ್ತೇನೆ. ಹಾಲು ಕರೆದಾಯ್ತು, ಇವಾಗ ಹಾಲು ಕರೆದಾದ್ಮೇಲೆ ಟೀ ಮಾಡ್ತೇನೆ ನೋಡಿ. ಕೇಕ್ ಇದನ್ನು ತೆಗಿತೇನೆ. ತುಂಬಾ ಸಾಫ್ಟಾಗಿ ಚೆನ್ನಾಗಿ ಬಂದಿದೆ.
ವೆಲ್ ಡನ್, ವೆಲ್ ಡನ್, ಸಾಫ್ಟ್ ಬಂದಿದೆ ಅದು ನೋಡಿ. ಮನವಿ ತಳಿಗೆ ತುಂಬ ಖುಷಿ ಆಯಿತು, ಮಾಡಿದ್ದು ಕರೆಕ್ಟಾಗಿ ಬಂದಿದೆ ಅಂತೇಳಿ. ಎಸ್, ಮತ್ತೆ ಇಲ್ಲಿ ನೋಡಿ ಚಾಕ್ಲೇಟ್ ಸಿರಪ್, ಚಾಕ್ಲೇಟ್ ಸಿರಪ್ ಕೂಡ ರೆಡಿ ಮಾಡಿದ್ದಾಳೆ ಬಿಸ್ಕೆಟ್ನಿಂದ. ಬೇಗ ಬೇಗ ಮಾಡು, ನಂದು ಟೀ ಆಗ್ತದೆ ಇವಾಗ, ತಿನ್ಬೇಕಲ್ವಾ. ನೋಡಿ ಇವಾಗ ಕೇಕನ್ನು ಅರ್ಧ ಕಟ್ ಮಾಡಿ ಅದರ ಮೇಲೆ ಕ್ರೀಮ್ ಚಾಕ್ಲೇಟ್ ಸಿರಪ್ ಹಾಕ್ತಾ ಇದ್ದಾಳೆ. ಹೋಮ್ಮೇಡ್ ಚಾಕ್ಲೇಟ್ ಸಿರಪ್. ಬಂದಿದ್ದಲ್ಲಿ ಕೇಕ್ ಮಾಡ್ತಾ ಇದ್ದಾಳೆ. ನಂದು ಟೀ ರೆಡಿ ಆಯಿತು, ಜಾನ್ ಮತ್ತು ಅತ್ತೆಯವರಿಗೆ ಟೀ ಕೊಡ್ತೇನೆ. ನೋಡಿ ಚಾಕ್ಲೇಟ್ ಸಿರಪ್ ಮೇಲ್ಗಡೆ ಕೂಡ ಹಾಕಿದ್ಲು. ಮನ್ವಿತಾ ಮಾಡಿದ ಕೇಕ್ ರೆಡಿ ಆಯಿತು. ಒಂಥರ ಡಿಫ್ರೆಂಟ್ ಆಗಿ ಮಾಡಿದ್ದಾಳೆ ಗೋಧಿ ಹಿಟ್ಟಿನಿಂದ. ಮನ್ವಿತಾ ಕೇಕ್ ಕಟ್ ಮಾಡ್ತಾ ಇದ್ದಾಳೆ. ಅವಳೇ ತಯಾರಿಸಿ ಅವಳೇ ಕಟ್ ಮಾಡುವ ಕೇಕ್. ಇವಾಗ ಕೊಯ್ದಿಟ್ಟಂಥ ಕಾಳು ಮೆಣಸನ್ನು ಸ್ವಲ್ಪ ಬಿಡಿಸ್ತೇನೆ, ಮತ್ತು ನಾಳೆ ಕೂಡ ಕೊಯ್ಲಿಕ್ಕೆ ಉಂಟು ಸ್ವಲ್ಪ. ಅದನ್ನೆಲ್ಲ ಮತ್ತೆ ಬಿಡಿಸಿ ಆದಮೇಲೆ ಒಟ್ಟಿಗೆ ಒಣ ಹಾಕ್ಬೋದು. ಹಾಗೆ ಇವಾಗ ಸಾಯಂಕಾಲ ಸ್ವಲ್ಪ ನಾನು ಬಿಡಿಸಿಡ್ತೇನೆ. ಇವಾಗ ಕಾಳು ಮೆಣಸನ್ನು ಸುಲಭ ವಿಧಾನದಲ್ಲಿ ಬಿಡಿಸುವುದು, ಒಂದು ಗೋಣಿಯಲ್ಲಿ ಹಾಕಿ ನೆಲಕ್ಕೆ ಬಡಿಯುವುದು. ನೋಡಿ ಎರಡನೇ ಸಲ ನಾನು ಗೋಣಿಯಲ್ಲಿ ಹಾಕಿ ಬಡ್ದಾಗ ಹೆಚ್ಚಿನದು ಹೋಯಿತು ನೋಡಿ, ಇಷ್ಟು ಸಿಕ್ಕಿತ್ತು. ಇನ್ನೂ ಸ್ವಲ್ಪ ಉಳಿತದೆ, ಒಂದೊಂದು ಕೋಡಲ್ಲಿ ಸ್ವಲ್ಪ ಸ್ವಲ್ಪ ಉಳಿತದೆ. ಅದನ್ನು ಮತ್ತೆ ನಿಧಾನವಾಗಿ ಕೈಯಲ್ಲಿ ಬಿಡಿಸಿದ್ರೆ ಆಯಿತು. ಇವಾಗ ಹೆಚ್ಚಿನದು ಹೋಯಿತು ನೋಡಿ, ಇನ್ನೂ ಸ್ವಲ್ಪ ಸ್ವಲ್ಪ ಇರೋದು ಒಂದೊಂದು ಕೋಡಲ್ಲಿ ನೋಡಿ. ಇವಾಗ ಇಷ್ಟು ಕಾಳು ಮೆಣಸನ್ನು ಸಪ್ರೇಟ್ ಮಾಡಿ ಆಯಿತು. ಇನ್ನು ಇದನ್ನು ನಿಧಾನವಾಗಿ ಬಿಡಿಸೋದು. ಹಾಗೆ ಇವಾಗ ನೋಡಿ ಒಂದು ಬಟ್ಟೆ ಆಗುವಷ್ಟು ಆಯಿತು. ಹಾಗೇನೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ಸಪೋರ್ಟ್ ಮಾಡಿ. ಇನ್ನೊಂದು ವಿಡಿಯೋದೊಂದಿಗೆ ನಾಳೆ ಸಿಗ್ತೀನಿ ಅಲ್ಲಿ ತನಕ. ಬಾಯ್ ಬಾಯ್.